ನಮಸ್ತೆ ನನ್ನ ಹೆಸರು ಪ್ರತಿಮಾ ನಾನು ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಚಿಕಿತ್ಸಾ ಸೇವಾ ವಿಭಾಗದಲ್ಲಿ ವಾಕ್ಭಾಷಾ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ವೀಕ್ಷಕರೇ ಒಬ್ಬ ಮನುಷ್ಯನ ಪ್ರತ್ಯೇಕತೆಯನ್ನು ಅವನ ಧ್ವನಿ ಸೂಚಿಸುತ್ತೆ ನಮ್ಮ ಧ್ವನಿಯಲ್ಲೇನಾದರೂ ಏನಾದರೂ ಸ್ವಲ್ಪ ಬದಲಾವಣೆಗಳಾದರೂ ನಮ್ಮೊಟ್ಟಿಗೆ ಮಾತನಾಡ್ತಾ ಇರೋರು ಕೇಳ್ತಾರೆ ಅಯ್ಯೋ ಏನಾಯಿತು ನೀನು ವಾಯ್ಸ್ಗೆ ಅಂತ ಇದರಿಂದ ಗೊತ್ತಾಗುತ್ತೆ ನಮ್ಮ ಧ್ವನಿಗೆ ಎಷ್ಟು ಮಹತ್ವವಿದೆ ಎಂದು ಇಂದಿನ ಸಂದರ್ಶನದಲ್ಲಿ ನಾವು ಧ್ವನಿಯ ತೊಂದರೆಗಳು ಮತ್ತು ಅದರ ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹೆಸರಾಂತ ಕಿವಿ ಮೂಗು ಮತ್ತು ಗಂಟಲಿನ ಸರ್ಜನ್ರಾದಂತಹ ಡಾಕ್ಟರ್ ಎಚ್ ಸುಂದರಾಜುರವರು ಇವರು ನಮ್ಮ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಎ ಎನ್ ಟಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಡೀನ್ ಆಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಇನ್ನು ಧ್ವನಿಯ ತಜ್ಞರಾದಂತಹ ಡಾಕ್ಟರ್ ಕೆ ಯಶೋಧಾರ್ ಸಹ ನಮ್ಮೊಂದಿಗಿದ್ದಾರೆ ಇವರು ನಮ್ಮ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಾಕ್ಭಾಷಾ ವಿಜ್ಞಾನ ವಿಭಾಗದಲ್ಲಿ ಎಸೋಸಿಯೇಟ್ ಪ್ರೊಫೆಸರ್ ಆಗಿ ಮತ್ತು ನಮ್ಮ ಸಂಸ್ಥೆಯಲ್ಲಿರುವ ವಾಯ್ಸ್ ಕ್ಲಿನಿಕ್ಕಿನ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೇಡಮ್ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಧನ್ಯವಾದ ಧ್ವನಿಯ ತೊಂದರೆ ಅಂದರೆ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಮೇಡಮ್ ಧ್ವನಿ ಅಂದರೆ ಏನು ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀರಾ ಧ್ವನಿ ಅಥವಾ ವಾಯ್ಸ್ ಮನುಷ್ಯ ಹೊರಡಿಸುವ ಶ್ರೇಷ್ಠವಾದ ಶಬ್ದಗಳಲ್ಲಿ ಒಂದು ಅಂತಾನೆ ಹೇಳಬಹುದು ಈ ಶಬ್ದ ಅಥವಾ ಧ್ವನಿ ನಮ್ಮ ಗಂಟಲಿನ ಒಳಗೆ ಶ್ವಾಸನಾಳದ ಮೇಲೆ ಇರುವಂತಹ ಧ್ವನಿ ಪೆಟ್ಟಿಗೆಯಿಂದ ಹೊರಡುತ್ತೆ ಧ್ವನಿಯ ಪೆಟ್ಟಿಗೆ ಒಳಗೆ ಎರಡು ಧ್ವನಿ ತಂತುಗಳಿರುತ್ತವೆ ಅವು ನಾವು ಉಸಿರಾಡುವ ಗಾಳಿಯಿಂದ ಕಂಪನಗೊಳ್ಳುತ್ತೆ ಸೊ ಈಗ ಕಂಪಿಸುವಾಗ ನಾವು ಪ್ರತಿ ಮಾತಾಡಬೇಕು ಅಂದರೆ ಶ್ವಾಸ ಹೊರಗೆ ಹಾಕುವಾಗ ಈ ಧ್ವನ್ ತಂತಿಗಳು ಕಂಪಸ್ಕೊಂಡು ಸ್ವರವನ್ನು ಹೊರಡಿಸು ಓಕೆ ಇಷ್ಟೊತ್ತು ಧ್ವನಿ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ವಿ ಈಗ ಸರ್ ಧ್ವನಿಯ ತೊಂದರೆ ಅಂದರೆ ಏನು ಅಂತ ತಿಳಿಸ್ಕೊಡ್ತೀರಾ ನಾವು ಮಾತನಾಡುವಾಗ ನಮ್ಮ ಧ್ವನಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ಧ್ವನಿ ತೊಂದರೆ ಅಂತ ಹೇಳ್ತೀವಿ ಯಾಕೆ ಈಗಾಗುತ್ತೆ ಅಂದರೆ ಲ್ಯಾರಿಂಗ್ಸ್ ಇಸ್ ಧ್ವನಿ ಪೆಟ್ಟಿಗೆ ಅನ್ನೋದು ಬಹಳ ಸೂಕ್ಷ್ಮವಾದ ಒಂದು ಅಂಗ ಸೊ ಏನಾದರೂ ಈ ಅಂಗ ರಚನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಅಂಗದ ಕಾರ್ಯಕ್ಷಮತೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಧ್ವನಿಯಲ್ಲಿ ವ್ಯತ್ಯಾಸ ಬರುತ್ತೆ ಹಾಗಾದರೆ ಮೇಡಮ್ ಈ ಧ್ವನಿಯ ತೊಂದರೆಯ ಗುಣಲಕ್ಷಣಗಳೇನು ಅಂತ ತಿಳಿಸ್ಕೊಡ್ತೀರಾ ಧ್ವನಿ ಬದಲಾಗ್ತಾ ಇದೆ ಅಂತ ಅನಿಸ್ತಾ ಇದ್ದಂಗೆ ನಮಗೆ ಧ್ವನಿ ಒರಟಾಗಿರೋದು ಗಡ್ಸಾಗಿರೋದು ಅಥವಾ ಕೆಲವು ಸಲ ಸ್ವರ ಹೊರಡದೇ ಇರೋದು ಗಾಳಿ ತುಂಬಿದಂತೆ ಮಾತನಾಡುವಾಗ ಶಬ್ದ ಕೇಳದೆ ಇರೋದು ಅಂದರೆ ಕೆಲವು ಸಲ ಶಬ್ದ ಬಿಟ್ಟು ಬಿಟ್ಟು ಬರುತ್ತೆ ಅಂದರೆ ಮತ್ತೆ ಕೆಲವು ಸಲ ಸ್ವರನೇ ಹೊರಡಲ್ಲ ಅಂದರೆ ಕೆಲವರಲ್ಲಿ ಮಾತನಾಡುವಾಗ ನೋವು ಕಾಣಿಸ್ಕೊಳ್ಬಹುದು ನುಂಗುವಾಗ ನೋವು ಕಾಣಿಸ್ಕೊಳ್ಬಹುದು ಅಥವಾ ಸ್ವಲ್ಪ ಹೊತ್ತು ಮಾತನಾಡ್ತಿದ್ದಂಗೆ ಅವ್ರುಗಳಿಗೆ ಆಯಾಸ ಆಗೋದು ಇದೆಲ್ಲನೂ ಧ್ವನಿ ತೊಂದರೆ ಇರೋರಲ್ಲಿ ಕಾಣಿಸ್ಕೊಳ್ಳುವಂಥ ಗುಣಲಕ್ಷಣಗಳು ಓಕೆ ಮೇಡಮ್ ಸರ್ ಹಾಗಾದರೆ ಈ ಧ್ವನಿ ತನ್ ತೊಂದರೆಗೆ ಸಾಮಾನ್ಯವಾಗಿ ಕಂಡುಬರುವ ಕಾರಣಗಳೇನು ಅಂತ ತಿಳಿಸ್ಕೊಡ್ತೀರಾ ಖಂಡಿತವಾಗಿ ಧ್ವನಿ ತೊಂದರೆಗೆ ಹಲವಾರು ಕಾರಣಗಳಿದ್ದಾವೆ ಕೆಲವು ಮುಖ್ಯವಾದ ಕೆಲವು ಕಾರಣಗಳನ್ನು ಮಾತ್ರ ನಾನು ಇವತ್ತು ಹೇಳ್ತೀನಿ ಮೊದಲನೇದಾಗಿ ಧ್ವನಿ ಪೆಟ್ಟಿಗೆ ಮತ್ತು ಧ್ವನಿ ಧ್ವನಿ ತೊಂತಿನ ಅಂಗರಚನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಧ್ವನಿ ಸಮಸ್ಯೆ ಉಂಟಾಗುತ್ತೆ ಧ್ವನಿ ಪೆಟ್ಟಿಗೆಯ ಏನಾದರೂ ಕಾರ್ಯಕ್ಷಮತೆಯಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ಧ್ವನಿ ಸಮಸ್ಯೆ ಉಂಟಾಗ್ತದೆ ಅದೇ ರೀತಿ ಸೋಂಕು ಇನ್ಫೆಕ್ಷನ್ ಅಂತ ಏನು ಹೇಳ್ತೀವಿ ಅದು ನಿಮಗೆಲ್ಲ ಗೊತ್ತಿರೋಂಗೆ ನಗಡಿ ಶೀತ ಗಂಟಲು ಕೆಮ್ಮು ಇವುಗಳಾದಾಗ್ಲೆಲ್ಲ ಕೂಡ ಧ್ವನಿ ತೊಂದರೆ ಖಂಡಿತವಾಗಿಯೂ ಆಗುತ್ತೆ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ಮಹಾಮಾರಿ ಕೊರೋನಾದ ಎಫೆಕ್ಟ್ ಕೂಡ ಧ್ವನಿ ಬದಲಾವಣೆಗೆ ಆಗಬಹುದು ಮತ್ತು ಅಲರ್ಜಿ ನಾವು ಸೇವಿಸುವ ಆಹಾರ ಅಥವಾ ಔಷಧಿಗಳಲ್ಲಿ ಏನಾದರೂ ಅಲರ್ಜಿ ಆದರೆ ಅದರಲ್ಲೂ ಕೂಡ ಧ್ವನಿ ತೊಂದರೆ ಉಂಟಾಗ್ತದೆ ಮತ್ತು ಧ್ವನಿ ತಂತುವಿನ ಮೇಲೆ ಏನಾದರೂ ಸಣ್ಣ ಗುಳ್ಳೆಗಳಾಗಲಿ ಗಂಟಾಗಲಿ ಇದ್ದರೆ ಧ್ವನಿ ತೊಂದರೆ ಆಗ್ತದೆ ಅದೇ ರೀತಿ ಕ್ಯಾನ್ಸರ್ ಲ್ಯಾರಿಂಗ್ಸ್ ಲ್ಯಾರಿಂಗ್ ಕ್ಯಾನ್ ಧ್ವನಿಪೆಟ್ಟಿಗೆ ಕ್ಯಾನ್ಸರ್ ಆದಾಗಲೂ ಕೂಡ ಆಗ್ತದೆ ಮತ್ತು ಧ್ವನಿ ತಂತೀವಿ ನಾ ಕಂಪನದಲ್ಲಿ ಏನೋ ತೊಂದರೆ ಆದರೆ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಅಂತೀವಿ ಆಗಲೂ ಕೂಡ ಧ್ವನಿ ತೊಂದರೆಗಳು ಉಂಟಾಗುತ್ತದೆ ಮೇಡಮ್ ಈಗ ಈ ಧ್ವನಿ ತೊಂದರೆಯುಳ್ಳ ವ್ಯಕ್ತಿಗಳು ಯಾರನ್ನು ಕಂಡ್ರೆ ಸೂಕ್ತ ಅಂತ ನೀವು ಹೇಳ್ತೀರಾ ಧ್ವನಿ ತೊಂದರೆ ಇದೆ ಅಂತ ನಿಮಗೆ ಗೊತ್ತಾಗ್ತಿದ್ದಂಗೆ ಆದಷ್ಟು ಅದರ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸೊ ಇಂಥ ಸಂದರ್ಭಗಳಲ್ಲಿ ಎನ್ ಟಿ ವೈದ್ಯರಾಗಿರಬಹುದು ಅಥವಾ ತಜ್ಞರಾಗಿರಬಹುದು ಅಥವಾ ವಾಕ್ಭಾಷಾ ತಜ್ಞರಾಗಿರಬಹುದು ಇವರನ್ನು ನೀವು ಕಂಡು ನಿಮ್ಮ ತೊಂದರೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸರ್ ನೀವು ಇ ಎನ್ ಟಿ ತಜ್ಞರು ಈ ಧ್ವನಿ ತೊಂದರೆ ಉಳ್ಳ ವ್ಯಕ್ತಿಗಳಲ್ಲಿ ಇ ಎನ್ ಟಿ ತಜ್ಞರ ಪಾತ್ರವೇನು ಅಂತ ತಿಳಿಸ್ಕೊಡ್ತೀರಾ ನಾವು ಕಿವಿ ಮೂಗು ಗಂಟಲು ತಜ್ಞರು ನಮ್ಮ ಸಂಸ್ಥೆಗೆ ಧ್ವನಿ ತೊಂದರೆಯಿಂದ ಬರುವ ಎಲ್ಲ ರೋಗಿಗಳನ್ನು ಕೂಲಂಕುಷವಾಗಿ ನಮ್ಮ ಸಂಸ್ಥೆಯಲ್ಲಿರುವ ಹೈಟೆಕ್ ಇನ್ಸ್ಟ್ರೂಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಆಫ್ ಆರ್ಟ್ ಸ್ಪೆಷಲಿ ಫೆಸಿಲಿಟಿಯಿಂದ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅದಕ್ಕೆ ತಕ್ಕಂತೆ ನಿಖರವಾದ ಒಂದು ಕಾಯಿಲೆ ಏನು ಅಂತ ಕಂಡು ಹಿಡಿದು ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೀವಿ ಓಕೆ ಸರ್ ಮೇಡಮ್ ಇನ್ನು ವಾಕ್ಭಾಷಾ ತಜ್ಞರ ಪಾತ್ರ ಏನು ಈ ಧ್ವನಿ ತೊಂದರೆ ವ್ಯಕ್ತಿಗಳಲ್ಲಿ ಅಂತ ತಿಳಿಸ್ತೀರಾ ವಾಕ್ಭಾಷಾ ತಜ್ಞರು ತಾಂತ್ರಿಕ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಉಪಕರಣಗಳನ್ನು ಉಪಯೋಗಿಸಿ ಧ್ವನಿ ತೊಂದರೆಗೆ ಏನು ಕಾರಣ ಹೇಳಿ ಕಂಡು ಹಿಡಿದು ಇ ಎನ್ ಟಿ ವೈದ್ಯರಿಗೆ ಅಥವಾ ತಜ್ಞರಿಗೆ ಸಹಕಾರವನ್ನು ನೀಡ್ತಾರೆ ಸೊ ಈ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಕೆಲವನ್ನ ನಾನು ಹೇಳಬೇಕು ಅಂತ ಹೇಳಿದ್ರೆ ಅದು ಅಂತ ಅಂತಿರುತ್ತೆ ಇಲ್ಲಾಂದರೆ ಸ್ಟ್ರೋಬೋಸ್ಕೋಪ್ ವಿಡಿಯೋ ಸ್ಟ್ರೋಬೋಸ್ಕೋಪಿ ಅಂತಲೇ ಹೇಳ್ತೀವಿ ಇಲ್ಲಾಂದರೆ ಅಕಾಸ್ಟಿಕ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು ಧ್ವನಿಯ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅಥವಾ ವಾಯ್ಸ್ನ ಫಿಸಿಕಲ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಬಹಳಷ್ಟು ಸಾಫ್ಟ್ವೇರ್ಸ್ಗಳಿವೆ ಅವುಗಳ ಉಪಯೋಗದಿಂದ ಧ್ವನಿಯ ಎಲ್ಲಿ ತೊಂದರೆ ಆಗ್ತಾ ಇದೆ ಅದು ಕಂಪನದಲ್ಲ ಅಥವಾ ಗಾಳಿಯನ್ನು ಹೊರಗೆ ಬಿಡುವಾಗಲ ಅನ್ನೋದು ಗೊತ್ತಾಗತ್ತೆ ಸೊ ಇದರಿಂದ ಈ ಎನ್ ಟಿ ವೈದ್ಯರಿಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ಬೋದಾಗತ್ತೆ ಓಕೆ ಮೇಡಮ್ ನೀವು ಮಾತನಾಡ್ತಾ ವಾಯ್ಸ್ ಥೆರಪಿ ಅಂತ ಹೇಳಿದ್ರಿ ಈ ವಾಯ್ಸ್ ಥೆರಪಿ ಏನು ಅಂತ ಇನ್ನೊಂದು ಸ್ವಲ್ಪ ವಿವರಿಸ್ತೀರಾ ವಾಯ್ಸ್ ಥೆರಪಿ ಕೊಡಲಿಕ್ಕೆ ಬಾಕ್ ಭಾಷಾ ತಜ್ಞರು ಪರಿಣಿತಿಯನ್ನು ಪಡ್ಕೊಂಡಿರ್ತಾರೆ ಅದು ಬಿ ಎಸ್ ಸಿ ಹಂತದಲ್ಲಾಗಿರಬಹುದು ಮಾಸ್ಟರ್ಸ್ ಹಂತದಲ್ಲಾದರೂ ಆಗಿರಬಹುದು ಈಗ ಒಂದು ವ್ಯಕ್ತಿಗೆ ಧ್ವನಿ ತೊಂದರೆ ಇದೆ ಅಂತ ಹೇಳಿದ್ರೆ ಅದರ ಕಾರಣಗಳನ್ನು ಆ ವ್ಯಕ್ತಿಗೆ ವಿವರಿಸಿ ಗುಣಲಕ್ಷಣಗಳ ಪಟ್ಟಿಯನ್ನು ಅವರಿಗೆ ತಿಳಿಸ್ಕೊಟ್ಟು ಆ ನಂತರ ಕೆಲವೊಂದು ವಿಧಾನಗಳಿಂದ ಎಕ್ಸಸೈಸ್ಗಳಿಂದ ಧ್ವನಿಯನ್ನು ಆದಷ್ಟು ಮಟ್ಟಿಗೆ ಮಾರ್ಪಡಿಸಿ ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು ಅಂತ ಕಲಿಸ್ಕೊಟ್ಟು ಅವರಿಗೆ ನಾವು ಆದಷ್ಟು ತಮ್ಮ ತಾವೇ ಧ್ವನಿಯನ್ನು ಉಪಯೋಗಿಸ್ಲಿಕ್ಕೆ ಅವ್ರನ್ನ ಇಂಡಿಪೆಂಡೆಂಟ್ ಮಾಡುವಂತಹ ಈ ಇದಕ್ಕೆ ನಾವು ವಾಯ್ಸ್ ಥೆರಪಿ ಅಥವಾ ಧ್ವನಿ ತರಬೇತಿ ಅಂತ ಹೇಳ್ತೀವಿ ಸರ್ ಈ ಧ್ವನಿಯ ತೊಂದರೆಗಳು ವಯಸ್ಕರಲ್ಲಿ ಮಾತ್ರ ಕಂಡು ಬರುತ್ತಾ ಹಾಗೇನಿಲ್ಲ ಈ ಧ್ವನಿಯ ತೊಂದರೆ ಅನ್ನೋದು ಹುಟ್ಟಿದಾರ್ಯ ಕೊನೆವರೆಗೂ ಯಾರಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಬರಬಹುದು ಓಕೆ ಸರ್ ಹಾಗಾದರೆ ಈ ಮಕ್ಕಳಲ್ಲಿ ಯಾವ ರೀತಿ ಇರುತ್ತೆ ತೊಂದರೆ ವಯಸ್ಕರಲ್ಲಿ ಯಾವ ಥರ ಇರುತ್ತೆ ಇನ್ನು ವೃದ್ಧಾಪ್ಯದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀರಾ ಖಂಡಿತವಾಗಿ ಮಕ್ಕಳಲ್ಲಿ ಅಂದರೆ ಆಗ ತಾನೇ ಜನಿಸಿದ ಮಗುವಿನಲ್ಲಿ ಏನಾದ್ರೂ ಅಳಲಿಕ್ಕೆ ಸಮಸ್ಯೆ ಇದ್ದರೆ ಅಥವಾ ಒಳುವಾಗ ಶಬ್ದ ಕೇಳದೇ ಇದ್ದರೆ ಅಥವಾ ಏನಾದರೂ ಮಗು ನೀಲಿ ಬಣ್ಣಕ್ಕೆ ಆಗ್ತಾ ಇದ್ದರೆ ಅಥವಾ ಮಗುವಿಗೆ ಉಸಿರಾಡಲಿಕ್ಕೆ ಸಮಸ್ಯೆ ಇದ್ದರೆ ಖಂಡಿತವಾಗಿಯೂ ಧ್ವನಿ ಪೆಟ್ಟಿಗೆಯಲ್ಲಿ ಸಮಸ್ಯೆ ಇದೆ ಅಂತಲೇ ಅರ್ಥ ಆಗುತ್ತೆ ಅದೇ ರೀತಿ ಒಂದು ವರ್ಷದಿಂದ ಮೂರು ವರ್ಷದ ಮಕ್ಕಳಿಗೆ ಏನಾದ್ರೂ ಅಳುವ ಸಮಸ್ಯೆ ಇದ್ದರೆ ಅಥವಾ ವೀಕ್ ವಾಯ್ಸ್ ಅಂತೀವಿ ತುಂಬ ಕಡಿಮೆ ಶಬ್ದದಿಂದ ಧ್ವನಿ ಬಂದರೆ ಅಥವಾ ಏನಾದರೂ ಉಸಿರಾಟದ ತೊಂದರೆ ಇದ್ದರೆ ಕೂಡ ಇದು ಮೃದ್ವಸ್ಥೆಯಿಂದ ದಟ್ ಇಸ್ ಲೆರೆಂಗೊ ಮಲೇಷಿಯಾ ಇದರಿಂದ ಆಗೋ ಸಮಸ್ಯೆ ಅಂತ ಹೇಳ್ತೀವಿ ಹನ್ನೆರಡು ವರ್ಷದಿಂದ ಹದಿನಾಲ್ಕು ವರ್ಷದ ಗಂಡು ಮಕ್ಕಳಲ್ಲಿ ಯೂಜ್ವಲಿಗೆ ಧ್ವನಿ ಒಡಿಬೇಕು ಇದನ್ನು ಧ್ವನಿ ಒಡೆಯುವಿಕೆ ಅಂತ ಹೇಳ್ತೀವಿ ಆಗೇನಾದರೂ ಆಗಲಿಲ್ಲ ಅಂತ ಆದರೆ ಆ ವಯಸ್ಸಾದ ಗಂಡು ಮಕ್ಕಳು ಕೂಡ ಹೆಣ್ಣು ಮಕ್ಕಳ ರೀತಿಯೇ ಮಾತನಾಡ್ತಾರೆ ಇದನ್ನು ಫಿಬರ್ ಫೋನಿಯಾ ಅಂತ ಹೇಳ್ತೀವಿ ಕೊನೆಯದಾಗಿ ವೃದ್ಧ್ಯಾಪದಲ್ಲಿ ಧ್ವನಿ ಪೆಟ್ಟಿಗೆ ಮತ್ತು ಧ್ವನಿ ತಂತುವಿನ ಮಾಂಸ ಕಂಠಗಳ ಖಂಡಗಳಲ್ಲಿ ಸ್ವಲ್ಪ ನಿಸ್ಕ್ರಿಯತೆಯಾಗಿ ಏನಾದರೂ ಗರ್ಗಲ ಗರ್ಗರವಾದ ಒಂದು ಧ್ವನಿ ಬರ್ತದೆ ಇದು ಸಾಮಾನ್ಯವಾಗಿ ತುಂಬ ವಯಸ್ಸ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆದ ವೃದ್ಧಾಪದಲ್ಲಿ ಕಾಣಿಸ್ಕೊಳ್ಳೋ ಒಂದು ಸಮಸ್ಯೆ ಇನ್ನು ಮೇಡಮ್ ಈ ಮಾನಸಿಕ ತೊಂದರೆಯುಳ್ಳ ವ್ಯಕ್ತಿಗಳಲ್ಲಿಯೂ ಧ್ವನಿಯ ಸಮಸ್ಯೆ ಕಂಡುಬರುತ್ತಾ ಹೌದು ಈ ನಡುವೆ ನಾವು ಕಾಣ್ತಿರುವ ಹಾಗೆ ಮಾನಸಿಕ ಒತ್ತಡ ಹಾಗಂದರೆ ಮಾನಸಿಕ ಆಘಾತ ಆಗಿರಬಹುದು ಅಥವಾ ಕೆಲಸದ ಒತ್ತಡ ಆಗಿರಬಹುದು ಅಥವಾ ಕ್ಷಮತೆಯ ಒತ್ತಡ ಆಗಿರಬಹುದು ಅಂದರೆ ಪರ್ಫಾರ್ಮೆನ್ಸ್ ಸ್ಟ್ರೆಸ್ಸು ವರ್ಕ್ ಸ್ಟ್ರೆಸ್ಸು ಅಥವಾ ದಿನನಿತ್ಯದ ಸ್ಟ್ರೆಸ್ ಅಂದರೆ ಡೇ ಸ್ಟ್ರೆಸ್ ಫ್ಯಾಕ್ಟರ್ಸಿಂದ ಎಲ್ಲ ಧ್ವನಿ ಪೆಟ್ಟಿಗೆ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೆಯೇ ಧ್ವನಿಯೂ ಕೂಡ ತೊಂದರೆಗೆ ಒಳಪಡುತ್ತೆ ಇಂಥದ್ದು ಏನಾದರೂ ಕಂಡುಬಂದಲ್ಲಿ ಇ ಎನ್ ಟಿ ತಜ್ಞರು ವಾಕ್ಭಾಷಾ ತಜ್ಞರು ಹಾಗೂ ಮನೋರೋಗ ತಜ್ಞರು ಇವರ ತಂಡ ಅವರನ್ನು ಗುಣಪಡಿಸಲಿಕ್ಕೆ ಕೆಲಸ ಮಾಡ್ತಾರೆ ಸರ್ ಇನ್ನು ಕೆಲ ಔಷಧಿಗಳು ಏನಾದರೂ ಈ ಧ್ವನಿಗೆ ಹಾನಿಯನ್ನುಂಟು ಮಾಡ್ಬೋದಾ ಖಂಡಿತವಾಗಿ ಕೆಲವು ಔಷಧಿಗಳಂತೂ ಧ್ವನಿ ಪಟಲ ಮತ್ತು ಧ್ವನಿ ತಂತುವಿನ ಮೇಲೆ ಪರಿಣಾಮ ಬೀರುತ್ತೆ ಉದಾಹರಣೆಗೆ ನಾವು ನೆಗಡಿ ಕೆಮ್ಮು ಗಂಟಲು ನೋವು ಈ ಥರ ಸಮಸ್ಯೆಗಳಿಗೆ ತೆಗೆದುಕೊಳ್ಳುವ ಔಷಧಿಗಳು ಅದನ್ನು ಆ್ಯಂಟಿ ಇಸ್ಟಮೈನ್ಸ್ ಆ್ಯಂಡ್ ಡಿಕಂಜೆಸ್ಟೆನ್ಸ್ ಅಂತ ಹೇಳ್ತೀವಿ ಇವು ಧ್ವನಿ ತಂತುವಿನ ನೀರಿನ ಅಂಶವನ್ನು ಕಡಿಮೆ ಮಾಡಿ ಧ್ವನಿ ಹೊರಟಾಗುವಂತೆ ಮಾಡ್ತವೆ ಅದೇ ರೀತಿ ಹಾರ್ಮೋನ್ಸ್ ಇರಬಹುದು ಅಥವಾ ಸ್ಟೀರಾಯ್ಡ್ಸ್ ಇರಬಹುದು ಇಲ್ಲದಿದ್ದರೆ ಸ್ವ ಮೂತ್ರಕೋಶದ ಸಂಬಂಧಿಸಿದ ಔಷಧಿಗಳು ಲೈಕ್ ಡೈರೆಟಿಕ್ಸ್ ಇವು ಕೂಡ ಧ್ವನಿ ಮೇಲೆ ಪರಿಣಾಮ ಬೀರ್ತವೆ ಅದೇ ರೀತಿ ಮಾನಸಿಕ ಕಾಯಿಲೆಗೆ ತೆಗೆದುಕೊಳ್ಳುವ ಕೆಲವು ಔಷಧಿಗಳು ಕೂಡ ಧ್ವನಿಯ ಮೇಲೆ ಪರಿಣಾಮವನ್ನು ಬೀರ್ತವೆ ಓಕೆ ಸರ್ ಹಾಗಾದರೆ ಈ ಮೆದುಳಿಗೆ ಸಂಬಂಧಪಟ್ಟ ಏನಾದರೂ ಕಾಯಿಲೆಗಳಿದ್ದರೆ ಅವರಲ್ಲಿಯೂ ಸಹ ಈ ಧ್ವನಿ ತೊಂದರೆಯನ್ನು ನಾವು ಕಾಣ್ಬೋದಾ ಹಾಂ ಖಂಡಿತವಾಗಿಯೂ ಪಾರ್ಶ್ವವಾಯು ಸ್ಟ್ರೋಕ್ ಅಂತ ಹೇಳ್ತೀವಿ ಇದೇ ರೀತಿ ಮೈ ಮಲ್ಟಿಪಲ್ ಸ್ಕ್ಲೀರೋಸಿಸ್ ಅಥವಾ ಏನಾದರೂ ಬ್ರೈನ್ ಒಳಗಡೆ ಗೆಡ್ಡೆಗಳಾಗೋದು ಇಂಟ್ರಾ ಟ್ಯೂಮರ್ಸ್ ಅಂತ ಹೇಳ್ತೀವಿ ಆಮೇಲೆ ಇನ್ಫೆಕ್ಷನ್ ಆಗೋದು ಮೆನಿಂಜೈಟಿಸ್ ಎನ್ಕೆಫಲೈಟಿಸ್ ಅಂತ ಹೇಳ್ತೀವಿ ಮತ್ತು ಅದೇ ರೀತಿ ಮಜಲ್ಗೆ ಸಂಬಂಧಪಟ್ಟಂಗೆ ಮಜಲ್ ಅಂದರೆ ಮಾಂಸಖಂಡವನ್ನು ವೀಕ್ ಮಾಡುವಂಥ ಕಾಯಿಲೆಗಳು ಲೈಕ್ ಮಯಸ್ತೀನಿ ಗ್ರೇವಿಸ್ ಇವೆಲ್ಲವೂ ಕೂಡ ಧ್ವನಿಯ ಮೇಲೆ ಪರಿಣಾಮವನ್ನು ಬೀರ ಬೀರ್ತದೆ ಸರ್ ಇನ್ನು ಈ ಧೂಮಪಾನ ಅಥವಾ ಮದ್ಯಪಾನ ಮಾಡೋದರಿಂದ ಧ್ವನಿಗೆ ಏನಾದರೂ ಹಾನಿ ಉಂಟಾಗತ್ತಾ ಧೂಮಪಾನ ಮತ್ತು ಮದ್ಯಪಾನ ಎರಡೂ ಕೂಡ ಕೆಟ್ಟ ಅಭ್ಯಾಸಗಳೇ ಇದರಿಂದ ಏನಾಗುತ್ತೆ ಅಂದರೆ ಧ್ವನಿ ತಂತು ಮೊದಲು ಒಣಗಿ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತ ಹೇಳ್ತೀವಿ ಹೊರಟಾದ ಧ್ವನಿ ಬರುತ್ತೆ ಸ್ವಲ್ಪ ದಿನ ಆದಮೇಲೆ ಅಲ್ಲಲ್ಲಲ್ಲಿ ಗಾಯಗಳು ಕಾಣಿಸ್ಕೊಂಡು ಇನ್ನೂ ಸ್ವಲ್ಪ ಹೊರಟಾದ ಗೊಗ್ಗ್ರ ಧ್ವನಿ ಬರುತ್ತೆ ಮತ್ತು ಉಸಿರಾಟದ ಸಮಸ್ಯೆ ಕೂಡ ಆಗ್ತದೆ ಇನ್ನೊಂದೇನೆಂದರೆ ಮುಖ್ಯವಾಗಿ ಈ ಧೂಮಪಾನ ಮತ್ತು ಮದ್ಯಪಾನ ಮಾಡುವರಲ್ಲಿ ಟ್ಯೂಬರ್ ಕ್ಲೋಸಿಸ್ ಬಹುಮುಖ್ಯವಾಗಿ ನಮ್ಮ ದೇಶದಲ್ಲಿ ಕ್ಷಯ ರೋಗ ಇನ್ನೂ ಕೂಡ ಜಾಸ್ತಿ ಇರೋದರಿಂದ ಕ್ಷಯ ರೋಗ ಕೂಡ ಕಾಣಬಹುದು ಅದೇ ರೀತಿ ಧೂಮಪಾನ ಮತ್ತು ಮದ್ಯಪಾನ ಮಾಡೋರಲ್ಲಿ ಕ್ಯಾನ್ಸರ್ ಗಂಟಲಿಗೆ ಸಂಬಂಧಿಸಿದಂತೆ ಅಥವಾ ಧ್ವನಿ ತಂತಿಗೆ ಸಂಬಂಧಿಸಿದಂತೆ ಕ್ಯಾನ್ಸರ್ ಕೂಡ ಬರಬಹುದು ಇನ್ನು ಮೇಡಮ್ ಈ ಧ್ವನಿಯ ತೊಂದರೆಗೆ ಯಾರು ಹೆಚ್ಚಾಗಿ ಗುರಿಯಾಗ್ತಾರೆ ಅಂತ ತಿಳಿಸ್ಕೊಡ್ತೀರಾ ಮಾತನಾಡುವ ಎಲ್ಲರಲ್ಲೂ ಧ್ವನಿ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅದು ಸಹಜ ಬಹುಶಃ ಹವಾಮಾನ ಬದಲಾವಣೆ ಇರಬಹುದು ಊಟ ತಿಂಡಿಯಲ್ಲಿನ ವ್ಯತ್ಯಾಸ ಇರಬಹುದು ಅಥವಾ ಕಾಯಿಲೆಗಳಿಂದ ಈ ಧ್ವನಿ ತೊಂದರೆಗಳಿದ್ದಾಗ ಅದಕ್ಕೆ ಔಷಧೋಪಚಾರಗಳನ್ನು ತಗೊಂಡು ಕೆಲವೊಂದು ಪರಿಕ್ರಮಗಳನ್ನು ಅವರು ಪಾಲಿಸ್ಕೊಂಡು ಬರ್ತಾ ಇರೋದರಿಂದ ಧ್ವನಿ ತೊಂದರೆ ಆದಷ್ಟು ನಿವಾರಣೆ ಆಗುತ್ತೆ ಮಾತನಾಡುವುದನ್ನೇ ವೃತ್ತಿಯಾಗಿ ಮಾಡಿಕೊಂಡಿರುವಂತಹ ವ್ಯಕ್ತಿಗಳು ಅಂದರೆ ವೃತ್ತಿಪರವಾಗಿ ಧ್ವನಿಯನ್ನು ಉಪಯೋಗಿಸುವವರು ಅವರಲ್ಲಿ ಧ್ವನಿ ತೊಂದರೆಯ ತೀವ್ರತೆ ಜಾಸ್ತಿ ಆಗುತ್ತೆ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಧ್ವನಿ ಬಹಳ ಬೇಗ ಅವರಲ್ಲಿ ತೊಂದರೆ ಕಾಣಿಸ್ಕೊಂಡ್ಬಿಡುತ್ತೆ ಧ್ವನಿ ತೊಂದರೆ ಕಾಣಿಸ್ಕೊಂಡ್ಬಿಡುತ್ತೆ ಹಾಗಿದ್ದಾಗ ಅದರ ಕಾಳಜಿ ಮಾಡೋದು ಬಹಳ ಮುಖ್ಯ ಆಗತ್ತೆ ಈ ವೃತ್ತಿಪರರು ಧ್ವನಿಯನ್ನು ಅವಲಂಬಿಸಿರೋರು ಯಾರು ಅಂತ ಹೇಳಿದ್ರೆ ಉದಾಹರಣೆಗೆ ಶಿಕ್ಷಕರು ಶಿಕ್ಷಕಿಯರಾಗಿರಬಹುದು ಗಾಯಕರು ಗಾಯಕಿಯರಾಗಿರಬಹುದು ನಟರು ನಟಿಯರಾಗಿರಬಹುದು ರಾಜಕಾರಣಿಗಳಾಗಿರಬಹುದು ಇವರುಗಳೆಲ್ಲ ವೃತ್ತಿಗೆ ಸಂಬಂಧಪಟ್ಟಂಗೆ ಮಾತನಾಡುವ ಅಭ್ಯಾಸವನ್ನು ಜಾಸ್ತಿ ಮಾಡೋದರಿಂದ ಯಥೇಚ್ಛವಾಗಿ ಮಾತನಾಡೋದರಿಂದ ದಿನದಲ್ಲಿ ಕೆಲವು ಸಲ ಹನ್ನೆರಡು ಗಂಟೆಗಳಿಗಿಂತ ಜಾಸ್ತಿ ಮಾತನಾಡಬೇಕಾಗತ್ತೆ ಹದಿನಾರು ಗಂಟೆನೇ ಮಾತನಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಧ್ವನಿ ಪೆಟ್ಟಿಗೆಗೆ ಒತ್ತಡ ಮತ್ತು ಧ್ವನಿಗೆ ಶ್ರಮ ಜಾಸ್ತಿ ಹಾಕಿ ಧ್ವನಿ ಮಾರ್ಪಡುತ್ತಾ ಹೋಗುತ್ತೆ ತೊಂದರೆಗೊಳಗಾಗ್ತಾ ಹೋಗುತ್ತೆ ಓಕೆ ಇಷ್ಟೊತ್ತು ಧ್ವನಿಯ ತೊಂದರೆಗಳ ಬಗ್ಗೆ ಮಾತನಾಡಿದ್ವಿ ಮೇಡಮ್ ಈಗ ನಮ್ಮ ಧ್ವನಿಗೆ ನಾವು ಯಾವ ರೀತಿ ಕಾಳಜಿಯನ್ನು ವಹಿಸಬೇಕು ಅಥವಾ ನಮ್ಮ ಧ್ವನಿಯನ್ನು ನಾವು ಹೇಗೆ ಸಂರಕ್ಷಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀರಾ ಕೆಲವೊಂದು ಅಭ್ಯಾಸಗಳನ್ನು ನಾವು ಪಾಲಿಸ್ಕೋತಾ ಬಂದರೆ ಅದನ್ನು ವೋಕಲ್ ಹೈಜೀನ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಅದರಿಂದ ಧ್ವನಿಯ ಸಂರಕ್ಷಣೆಯನ್ನು ಬಹಳಷ್ಟು ಮಟ್ಟಿಗೆ ನಾವೇ ವೈದ್ಯರ ಸಲಹೆ ಇಲ್ಲದೇ ಮಾಡ್ಕೋಬಹುದು ಅದೆಂಥ ಆ ಅಭ್ಯಾಸಗಳು ಯಾವುವು ಅಂತ ಹೇಳಿದ್ರೆ ದೇಹಕ್ಕೆ ತೇವಾಂಶ ಬೇಕಾಗತ್ತೆ ಆ ತೇವಾಂಶಕ್ಕೆ ಅದನ್ನು ಅನುಗುಣವಾಗಿ ನಾವು ನೀರನ್ನು ಬಳಸಬೇಕಾಗತ್ತೆ ನಮ್ಮ ದೇಹಕ್ಕೆ ಎಷ್ಟು ನೀರಿನ ಅಗತ್ಯ ಇರುತ್ತೆ ಅಂತ ಅದು ನಮಗೆ ಗೊತ್ತಿರುತ್ತೆ ಸೊ ಮಾತನಾಡ್ತಿರಬೇಕಾದ್ರೆ ಗಂಟಲು ನಾಲಿಗೆ ಒಣಗೋದು ಸಹಜ ನಾಲಿಗೆ ಆಗುತ್ತೆ ಮಾತು ಸರಾಗವಾಗಿ ಸಲೀಸಾಗಿ ಬರೋಲ್ಲ ಸೊ ಆವಾಗ ಆದಷ್ಟು ಮಾತನಾಡೋ ಸಂದರ್ಭಗಳು ಬಂದಾಗ ಪಕ್ಕದಲ್ಲಿ ನೀರಿಟ್ಕೊಂಡು ಚಿಕ್ಕ ಚಿಕ್ಕ ಗುಟಕನ್ನು ಸೇವಿಸೋದ್ರಿಂದ ಧ್ವನಿ ಆದಷ್ಟು ಉತ್ತಮವಾಗಿರುತ್ತೆ ನೀವು ಮಾತಾಡುವಷ್ಟು ಹೊತ್ತು ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಆಹಾರ ಅಭ್ಯಾಸಗಳು ನಿಯಮಿತವಾದ ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಬೇಕು ನಿದ್ರೆ ಬಹಳ ಅವಶ್ಯಕ ಆಗುತ್ತೆ ಹಾಗೆಯೇ ಕೆಲವೊಂದು ಸಮರ್ಪಕವಾದ ಹ್ಯಾಬಿಟ್ಸ್ ಹೈಜೀನಿಕ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ಅಳ್ವಡ್ಸ್ಕೊಬೇಕಾಗತ್ತೆ ಇನ್ನು ಗಾಯಕರಲ್ಲಿ ಅಂತ ಹೇಳಿದ್ರೆ ಕೆಲವೊಂದು ಅಭ್ಯಾಸವನ್ನು ಅವರು ತಾಲೀಮು ಅಥವಾ ಅಭ್ಯಾಸ ಅಂತ ಏನು ಹೇಳ್ತೀವಿ ಅದನ್ನು ನಿಯಮಿತವಾಗಿ ಮೆಲುವಾದ ಧ್ವನಿಯಲ್ಲಿ ಅಥವಾ ಮಿತವಾದ ಮಟ್ಟದಲ್ಲಿ ಮಾಡ್ಕೋತಾ ಬರಬೇಕಾಗತ್ತೆ ಒಂದೇ ಸಮನೆ ಒಂದೇ ದಿನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಧ್ವನಿಯ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರಬಹುದು ಸೊ ಹಾಗೆ ನಟರಲ್ಲಿ ನಟನಾವೃತ್ತಿಯಲ್ಲಿರೋರಲ್ಲಿ ಪಾತ್ರಕ್ಕೆ ತಕ್ಕಂಗೆ ಮುಖ ಬದಲಾವಣೆಗಳು ವ್ಯತ್ಯಾಸ ಆಗ್ತಿರುತ್ತೆ ಅದಕ್ಕನುಗುಣವಾಗಿ ಧ್ವನಿನೂ ವ್ಯತ್ಯಾಸ ಆಗ್ತಿರುತ್ತೆ ಮಾರ್ಪಡಿಸ್ಕೋಬೇಕಾಗತ್ತೆ ಅನುಕರಣೆ ಮಾಡಬೇಕಾಗತ್ತೆ ಬಟ್ ಇದಕ್ಕೆಲ್ಲ ಮೊದಲೇ ಅವರು ಪ್ರಾಕ್ಟೀಸ್ ಮಾಡಿಕೊಂಡಿದ್ರೆ ಅಭ್ಯಾಸಗಳನ್ನು ಮಾಡಿಕೊಂಡಿದ್ದರೆ ಅವರು ಪಫಾರ್ಮೆನ್ಸ್ ಅಂತ ಏನು ಹೇಳ್ತಾರೆ ಪಫಾಮೆನ್ಸ್ ಕೊಡುವಾಗ ಧ್ವನಿ ಜಾಸ್ತಿ ಪೆಟ್ಟು ಆಗಲ್ಲ ಧ್ವನಿಗೆ ಜಾಸ್ತಿ ಪೆಟ್ಟಾಗಲ್ಲ ಸೊ ಅದರಿಂದ ಧ್ವನಿಯನ್ನು ಅವರು ಕಾಯ್ಕೊಳ್ಬಹುದು ಓಕೆ ಮೇಡಮ್ ಹಾಗಾದರೆ ಏನೆಲ್ಲ ಅಭ್ಯಾಸಗಳನ್ನು ಮಾಡಬಾರ್ದು ಅಂತ ತಿಳಿಸ್ತೀರಾ ನಾವು ಮಾತನಾಡುವಾಗ ಆದಷ್ಟು ಕಿರ್ಚಿ ಮಾತಾಡ್ತೀವಿ ಕೂಗಿ ಮಾತಾಡ್ತೀವಿ ದೂರದಲ್ಲಿರೋರನ್ನ ಜೋರಾಗಿ ಕೂಗಿ ಕರಿತೀವಿ ಇಲ್ಲಾಂದರೆ ಒಂದೇ ಸಮನೆ ನಾನು ಹೇಳೋದೇ ಸರಿ ಅಂತ ಹೇಳಿ ಮಾತನಾಡ್ತಾ ಇರ್ತೀವಿ ಇಲ್ಲ ಮನೆಯಲ್ಲಿ ಟಿ ವಿ ಸ್ವಿಚ್ ಆನ್ ಆಗಿರುತ್ತೆ ಮಿಕ್ಸಿ ಓಡ್ತಿರುತ್ತೆ ಆ ಮಧ್ಯದಲ್ಲಿ ಮಾತನಾಡುವಾಗ ಆದಷ್ಟು ನಮ್ಮ ಮಾತಿನ ಮಠ ತುಂಬ ಜೋರಾಗಿರುತ್ತೆ ಆವಾಗ ಬಹಳಷ್ಟು ಆಯಾಸ ಆಗೋದು ಸಹಜ ಧ್ವನಿಗೆ ಜಾಸ್ತಿ ಪೆಟ್ಟಾಗೋದು ಸಹಜ ಹಾಗೆಯೇ ಕೆಲವರು ಗಂಟಲನ್ನು ಪದೇ ಪದೇ ಸರಿ ಮಾಡ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಂಬಿಟ್ಟಿರ್ತಾರೆ ಅದು ಕೂಡ ತುಂಬ ತಪ್ಪು ಗಂಟಲು ಸರಿ ಮಾಡ್ಕೊಳ್ಳುವಾಗ ಧ್ವನಿ ತಂತುಗಳು ಒಂದಕ್ಕೊಂದು ಜೋರಾಗಿ ಬಡದ್ಕೊಳ್ಳುತ್ತವೆ ಕಂಪನ ಮಾಡಬೇಕಾಗಿದ್ದ ತಂತುಗಳು ಜಾಸ್ತಿ ಹೊಡ್ಕೊಳಕ್ಕೆ ಶುರುವಾಗತ್ತೆ ಅದರಿಂದ ಹಾನಿಯಾಗೋದು ಸಹಜ ಹಾಗೆಯೇ ಕ್ಯಾಫಿನೇಟೆಡ್ ಡ್ರಿಂಕ್ಸ್ ಅತಿಯಾಗಿ ಕಾಫಿ ಟೀ ಕುಡಿಯೋದು ಹಾಲಿನ ಉತ್ಪನ್ನಗಳನ್ನು ಸೇವಿಸೋದು ಜಾಸ್ತಿಯಾಗಿ ಸಾಫ್ಟ್ ಡ್ರಿಂಕ್ಸ್ ಅಥವಾ ಕಾಬನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ತಂಪು ಪಾನೀಯಗಳು ಇವುಗಳನ್ನೆಲ್ಲ ಆದಷ್ಟು ಕಡಿಮೆ ಬಳಸೋದ್ರಿಂದ ಧ್ವನಿಯ ಹೈಡ್ರೇಷನ್ ಲೆವೆಲ್ ನೀರಿನ ಅಂಶ ಉತ್ತಮವಾಗಿರುತ್ತೆ ಅದರಿಂದ ಅದು ಚಲನಶಕ್ತಿ ತುಂಬ ಚೆನ್ನಾಗಿರುತ್ತೆ ಧ್ವನಿ ಹೊರಡಿಸೋದು ಸಲಿಸಾಗುತ್ತೆ ಸುಲಭ ಆಗುತ್ತೆ ಇನ್ನು ಸರ್ ಈ ಸಾಮಾನ್ಯವಾಗಿ ಕಂಡುಬರುವ ಧ್ವನಿಯ ತೊಂದರೆಗಳಿಗೆ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳು ಇವೆ ಅಂತ ತಿಳಿಸ್ಕೊಡ್ತೀರಾ ಅಗತ್ಯವಾಗಿ ಈಗ ನಾನು ವೋಕಲ್ ನಾಡ್ಯೂಲ್ ಅಥವಾ ಸಿಂಗರ್ಸ್ ನಾಡ್ಯೂಲ್ ಅಥವಾ ಟೀಚರ್ಸ್ ನಾಡ್ಯೂಲ್ ಅಂತ ಕರಿತೀವಿ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಯಾರು ತಮ್ಮ ಧ್ವನಿಯನ್ನು ಯಥೇಚ್ಛವಾಗಿ ಅವಶ್ಯಕ್ಕಿಂತ ಜಾಸ್ತಿಯಾಗಿ ಉಪಯೋಗಿಸ್ತಾರೋ ಅಂಥವರಲ್ಲಿ ಅಥವಾ ತುಂಬ ಕೂಗಾಡೋದರಲ್ಲಿ ಕಿರ್ಚಾಡೋರಲ್ಲಿ ಈ ಸಮಸ್ಯೆ ಕಾಣುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ ಧ್ವನಿಯ ತಂತುವಿನ ಲೋಳ್ ಪರೆಯ ಮೇಲೆ ಸಣ್ಣ ಸಣ್ಣ ಎರಡು ಗುಳ್ಳೆಗಳು ಕಾಣ್ತಾ ಇದ್ದಾವೆ ಇದೇ ವೋಕಲ್ ನಾಡ್ಯೂಲ್ ಅಥವಾ ಸಿಂಗರ್ಸ್ ನಾಡ್ಯೂಲ್ ಇದು ಆಗೋದರಿಂದ ಏನಾಗುತ್ತೆ ಈ ಧ್ವನಿ ತಂತುಗಳು ಸರಿಯಾಗಿ ಮುಚ್ಚೋದಿಲ್ಲ ಆವಾಗ ಎರಡು ಧ್ವನಿ ತಂತುಗಳ ಮಧ್ಯೆ ಗಾಳಿ ಈಚೆ ಬಂದು ಧ್ವನಿಯ ವ್ಯತ್ಯಾಸದಲ್ಲಿ ಕಾಣುತ್ತೆ ನಮಗೆ ಸೊ ಇದನ್ನು ನಮ್ಮಲ್ಲಿರುವ ಭಾಷಾ ತಜ್ಞರು ಧ್ವನಿ ತರಬೇತಿಯಿಂದಲೇ ಸರಿಪಡಿಸ್ತಾರೆ ಕೆಲವೊಮ್ಮೆ ಒಂದು ಐದು ಶತಮಾನಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇರೋ ಕೇಸ್ಗಳಲ್ಲಿ ಸರ್ಜರಿ ದಟ್ ಈಸ್ ಶಸ್ತ್ರಚಿಕಿತ್ಸೆ ಮಾಡಿ ನಂತರ ಭಾಷಾ ತಜ್ಞರಿಗೆ ಕಳಿಸಿ ಇದರ ಸಮಸ್ಯೆಯನ್ನು ಪರಿಹರಿಸ್ತೀವಿ ಎರಡನೇದಾಗಿ ವೋಕಲ್ ಪಾಲಿಪ್ ಅಂತ ಕರಿತೀವಿ ಇದು ಧ್ವನಿ ತಂತುವಿನಲ್ಲಿ ಆಗುವ ಒಂದು ಗೆಡ್ಡೆ ಇದು ಧ್ವನಿ ತಂತುವಿನಲ್ಲಿ ರಕ್ತಸ್ರಾವದಿಂದ ಆಗ್ತದೆ ರಕ್ತಸ್ರಾವ ಹಾಗೆ ವಾಸಿಯಾಗಿ ಈ ಥರ ಗೆಡ್ಡೆ ಉತ್ಪತ್ತಿ ಆಗುತ್ತೆ ಮೊದಲನೇದಾಗಿ ಗೆಡ್ಡೆ ಆದಾಗ ಸಾಧಾರಣವಾಗಿ ಒಂದು ಹೊರಟು ಧ್ವನಿ ಇರ್ತದೆ ಸ್ವಲ್ಪ ದಿನ ಆದಮೇಲೆ ಅದೇ ದೊಡ್ಡದಾಗಿ ಒಡಕಲು ಧ್ವನಿ ಆಗುತ್ತೆ ಆದರೆ ಇನ್ನೂ ಸ್ವಲ್ಪ ದೊಡ್ಡದಾದಾಗ ಉಸಿರಾಟದ ಸಮಸ್ಯೆ ಕೂಡ ಆಗಬಹುದು ಇದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ತೆಗೆದು ಆಮೇಲೆ ಭಾಷಾ ತಜ್ಞರಿಗೆ ವಾಯ್ಸ್ ಥೆರಪಿಗೋಸ್ಕರ ಕಳಿಸ್ತೀವಿ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಅಂತ ನಿಮಗೆ ಗೊತ್ತಿರುವ ಹಾಗೆ ಧ್ವನಿ ತಂತುವಿನ ಕಂಪನಕ್ಕೆ ಗಾಳಿ ಹೇಗೆ ಮುಖ್ಯನೋ ಶ್ವಾಸಕೋಶದಿಂದ ಬರುವ ಗಾಳಿ ಅದೇ ರೀತಿ ಧ್ವನಿ ತಂತುವಿಗೆ ನರಗಳ ನರಮಂಡಲ ಕೂಡ ಬೇಕಾಗುತ್ತೆ ಏನಾದರೂ ನರಮಂಡಲದಲ್ಲಿ ಏನಾದರೂ ತೊಂದರೆ ಆದಾಗ ಆ ಕಡೆಯ ಧ್ವನಿ ತಂತು ಚಲನೆ ಮಾಡೋದಿಲ್ಲ ಕೆಲವು ಸರಿ ಒಂದು ಕಡೆ ಇರ್ಬೋದು ಕೆಲವು ಸಾರಿ ಎರಡು ಕಡೆಯೂ ಇರ್ಬೋದು ಇಂಥದ್ದನ್ನು ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಸರ್ಜರಿನೋ ಅಥವಾ ಔಷಧೋಪಚಾರನೋ ಮಾಡಿ ಮುಂದೆ ಭಾಷಾ ತಜ್ಞರ ಹತ್ರ ವಾಯ್ಸ್ಥೆರಪಿಗೋಸ್ಕರ ಕಳಿಸ್ತೀವಿ ಕೊನೆಯದಾಗಿ ಕ್ಯಾನ್ಸರ್ ಲ್ಯಾರಿಂಗ್ಸ್ ಇದು ಬಹಳ ಮುಖ್ಯವಾದದ್ದು ಗಂಟಲಿನ ಕ್ಯಾನ್ಸರ್ ಅಥವಾ ಧ್ವನಿ ಪೆಟ್ಟಿಗೆಯ ಕ್ಯಾನ್ಸರ್ ಅಥವಾ ಧ್ವನಿ ತಂತುವಿನ ಕ್ಯಾನ್ಸರ್ ಎಲ್ಲ ಕಾರಣಗಳಿಂದನೂ ಧ್ವನಿ ಸಮಸ್ಯೆ ಉಂಟಾಗ್ತದೆ ಮೊದ ಧ್ವನಿ ಒರಟಾಗ್ತದೆ ಆಮೇಲೆ ಗೊಗ್ಗುರ ಧ್ವನಿ ಆಗ್ತದೆ ಕ್ರಮೇಣ ಅದು ಉಸಿರಾಟದ ಸಮಸ್ಯೆಯಾಗಿ ಪರಿಣಮಿಸ್ತದೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಧ್ವನಿ ಬದಲಾವಣೆ ಆಗದೇ ಕೂಡ ಧ್ವನಿ ತಂತುವಿನ ಕ್ಯಾನ್ಸರ್ಗ ಮೊದಲನೇ ಕಾರಣ ಇದ್ದರೂ ಇರಬಹುದು ನಾವು ಆದ್ದರಿಂದ ಧ್ವನಿ ಬದಲಾವಣೆಯನ್ನು ನಿರ್ಲಕ್ಷ್ಯ ಮಾಡುವಾಗಿಲ್ಲ ತಕ್ಷಣವಾಗಿ ಕಿವಿ ಮೂಗು ಗಂಟಲು ತಜ್ಞರ ಹತ್ರ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಯಾರಿಗೆ ತಮ್ಮ ಧ್ವನಿಯಲ್ಲಿ ಮೂರು ವಾರಕ್ಕಿಂತ ಜಾಸ್ತಿಯಾಗಿ ಬದಲಾವಣೆ ಇರುತ್ತದೋ ಅಂಥವರು ಖಂಡಿತವಾಗಿಯೂ ಕಿವಿ ಮೂಗು ಗಂಟ್ಲು ತಜ್ಞರಿಂದ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇನ್ನು ಮೇಡಮ್ ಈ ಧ್ವನಿಯ ತೊಂದರೆ ಉಳ್ಳ ವ್ಯಕ್ತಿಗಳಿಗೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಸಿಗುವಂಥ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ ನಮ್ಮ ಸಂಸ್ಥೆಯಲ್ಲಿ ಧ್ವನಿ ತಪಾಸಣೆ ಮಾಡಲಿಕ್ಕಾಗಿ ಬಹಳ ಶ್ರೇಷ್ಠ ಮಟ್ಟವಾದ ಅತ್ಯಾಧುನಿಕ ತಾಂತ್ರಿಕ ಸೌಲಭ್ಯಗಳುಳ್ಳ ಇತ್ತೀಚಿನ ಉಪಕರಣಗಳನ್ನು ಉಪಯೋಗಿಸ್ಕೊಂಡು ಧ್ವನಿ ಕಾರಣಗಳನ್ನು ಕಂಡುಹಿಡಿದು ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ಸಲಹೆಗಳನ್ನು ಕೊಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಈ ಎಲ್ಲ ಸೇವೆಗಳು ಬಹಳ ಕಡಿಮೆ ದರದಲ್ಲಿ ಅಥವಾ ಶುಲ್ಕದಲ್ಲಿ ಆಗುವಂಥದ್ದು ಅದಕ್ಕೆ ಸಾರ್ವಜನಿಕರಲ್ಲಿ ಏನು ವಿನಂತಿ ಅಂದರೆ ನಮ್ಮ ಸಂಸ್ಥೆಯ ಈ ಫೆಸಿಲಿಟೀಸ್ಗಳನ್ನು ನೀವು ಉಪಯೋಗ ಮಾಡ್ಕೊಳ್ಳಿ ಅದು ನಿಮಗಾಗಿ ಇರುವಂತಹ ಫೆಸಿಲಿಟೀಸ್ಗಳು ನೀವು ಬಂದು ಈ ಫೆಸಿಲಿಟೀಸ್ಗಳನ್ನೆಲ್ಲ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಓಕೆ ಮೇಡಮ್ ಇನ್ನು ಸರ್ ಕಡೆಯದಾಗಿ ವೀಕ್ಷಕರಿಗೆ ನೀವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಧ್ವನಿ ಮನುಷ್ಯನಿಗೆ ಸೃಷ್ಟಿಯಿಂದ ಸಿಕ್ಕಿರುವ ಮಹತ್ತರವಾದ ಒಂದು ಕೊಡುಗೆ ಇದು ಧ್ವನಿ ಬರೀ ಶಬ್ದ ಮಾತ್ರ ಅಲ್ಲ ಇದು ನಮ್ಮ ಭಾವನೆಗಳ ಪ್ರತಿಬಿಂಬವೂ ಹೌದು ಆದ್ದರಿಂದ ಧ್ವನಿಯನ್ನು ಕಾಪಾಡಿಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು ಯಾರಿಗಾದರೂ ಧ್ವನಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡದೆ ತಡ ಮಾಡದೆ ಅಖಿಲ ಭಾರತ ವಾಕ್ಸ ಸಂಸ್ಥೆಯ ಇ ಎನ್ ಟಿ ಸ್ಪೆಷಲಿಸ್ಟ್ ಹತ್ರ ಹಾಗೂ ಭಾಷಾ ತಜ್ಞರ ಹತ್ರ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ತುಂಬ ಸೊಫೆಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ ಎಂಡೋಸ್ಕೋಪಿ ಇರ್ಬೋದು ಸ್ಟ್ರೋಬೋಸ್ಕೋಪಿ ಇರಬಹುದು ಅದೇ ರೀತಿ ಐ ಟೆಕ್ನಾಲಜಿ ಸಾಫ್ಟ್ವೇರ್ ಕೂಡ ಇರ್ತದೆ ಇದರಿಂದ ತಮ್ಮ ಧ್ವನಿಯನ್ನು ಪರೀಕ್ಷೆ ಮಾಡಿಸ್ಕೊಂಡು ಸಾರ್ವಜನಿಕರು ಇದರ ಸದು ಪಡ್ಸ್ಕೊಳ್ಬೇಕು ಓಕೆ ಸರ್ ಇನ್ನು ಮೇಡಮ್ ನೀವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಧ್ವನಿ ಅತಿ ವಿಶಿಷ್ಟವಾದ ಅತಿ ಸೂಕ್ಷ್ಮವಾದ ಬಹುಮುಖವಾದ ಒಂದು ಮಾನವ ಕ್ರಿಯೆ ಇದರ ಬಳಕೆಯನ್ನು ಸಮರ್ಪಕವಾಗಿ ಬಹಳ ಕೇರ್ಫುಲ್ಲಾಗಿ ಮಾಡೋಣ ಇದರ ಆರೈಕೆ ಇದರ ಸಂರಕ್ಷಣೆ ನಮ್ಮ ಕೈಯಲ್ಲೇ ಇದೆ ಆದ್ದರಿಂದ ಇದರ ಬಗ್ಗೆ ಕಾಳಜಿಯನ್ನು ಬೆಳೆಸ್ಕೊಳ್ಳೋಣ ನಮ್ಮ ಧ್ವನಿಯನ್ನ ಕಾಪಾಡಿಕೊಳ್ಳೋಣ ಇಷ್ಟೊತ್ತು ನೀವಿಬ್ಬರು ಧ್ವನಿಯ ತೊಂದರೆಗಳು ಮತ್ತು ಅದರ ನಿರ್ವಹಣೆ ಬಗ್ಗೆ ಸರಳವಾಗಿ ವಿವರಿಸಿದ್ರಿ ನಿಮ್ಮ ಈ ಎಲ್ಲ ವಿಷಯಕ್ಕಾಗಿ ಧನ್ಯವಾದಗಳು ನಮಸ್ಕಾರ